ಇಡೀ ಕರ್ನಾಟಕ ಅರ್ಜುನನ ಶೋಕದಲ್ಲಿದೆ. ಹಲವಾರು ಗೊಂದಲಗಳು ಅಚಾತುರ್ಯಗಳ ನಡುವೆ ಅರ್ಜುನ ಪಂಚಭೂತಗಳಲ್ಲಿ ಲೀನನಾಗಿದ್ದಾನೆ. ಅವನ ಗಜಗಾಂಭೀರ್ಯಕ್ಕೆ ಅವನೇ ಸಾಟಿ. ಅರ್ಜುನ ಎಂದೇ ಜನಮಾನಸದಲ್ಲಿ ಅಚ್ಚಳಿಯದಂತೆ ಗುರುತಾಗಿರುವ ಈ ಆನೆ ಮೊದಲಿಗೆ 1968 ಮಹಾರಾಜರ ಕಾಲದಲ್ಲಿ ಕಬಿನಿ ಹಿನ್ನೀರಿನ ಕೆಡ್ಡಾದಲ್ಲಿ ಸೆರೆಹಿಡಿಯಲಾಗಿದ್ದ ಆನೆಯೇ ಅರ್ಜುನ. ಕೂಸ ಎನ್ನುವ ಮಾವುತನ ಹತ್ತಿರ ಇತ್ತು. ಕಳೆದ 20 ವರ್ಷಗಳಿಂದ ಡಾಕ್ಟರ್ ನಾಗರಾಜ್ ಎನ್ನುವ ವೈದ್ಯರು ಅರ್ಜುನನನ್ನು ನೋಡ್ತಾ ಇದ್ರು. ಮೊದಲಿಗೆ ಅರ್ಜುನ ತುಂಬಾ ಒರಟ, ಕೋಪಿಷ್ಠ ಕೂಡ. ಮಾವುತ ಕವಡಿಯನ್ನ ಬಿಟ್ಟರೆ ಬೇರೆ ಯಾರನ್ನ ಹತ್ತಿರಕ್ಕೆ ಸೇರಿಸ್ತಾ ಇರಲಿಲ್ಲ. ಈ ಮಾವುತ ಕಾರಣಾಂತರಗಳಿಂದ ಟ್ರಾನ್ಸ್ಫರ್ ಆದ್ರು. ಆ ನಂತರ ಅರ್ಜುನ ದೊಡ್ಡವಾಸ್ತಿ ಎಂಬುವರ ಕೈಗೆ ಸೇರಿತು. ಅವರು ಅರ್ಜುನನನ್ನ ಪಳಗಿಸಲು, ಸಾಧು ಮಾಡಲು ತುಂಬಾ ಪ್ರಯತ್ನ ಪಟ್ಟರು. ಬರಬರುತ್ತಾ ಅದು ಕೂಡ ನಿಧಾನವಾಗಿ ಸಾಧು ಆಗ್ತಾ ಬಂತು. ಅದೇ ಸಮಯದಲ್ಲಿ ಅಂದರೆ 2011 ಬಲರಾಮ ಕೂಡ ಸ್ವಲ್ಪ ವೀಕ್ ಆಗಿದ್ದ. ಆ ಟೈಮಲ್ಲಿ ಅರ್ಜುನನಿಗೆ ಅಂಬಾರಿ ಕಟ್ಟುವ ಸಲುವಾಗಿ ತಾಲೀಮು ನಡೆಸ್ತಾ ಇದ್ರು. ಆದರೆ ಮಾವುತ ಮತ್ತು ಇನ್ನಿತರರಿಗೆ ಅದರ ಮೇಲೆ ನಂಬಿಕೆ ಇರಲಿಲ್ಲ. ಯಾಕಂದ್ರೆ ಅರ್ಜುನ ಮೊದಲೇ ಕೋಪಿಷ್ಠ ಮತ್ತು ತುಂಟ ಆನೆ ಅಂತ. ಆದರೂ ಕೆಲವು ಜವಾಬ್ದಾರಿಯುತ ನಂಬಿಕೆಯೊಂದಿಗೆ ಅರ್ಜುನನ ಮೇಲೆ ಅಂಬಾರಿ ಕಟ್ಟಲಾಯಿತು. ಅದೇನೋ ಏನೋ, ಅಲ್ಲಿಂದ ಅದರ ನಡೆನೇ ಬದಲಾಗಿ ಹೋಯಿತು. ಅರ್ಜುನ ಬರೀ ಕೋಪಿಷ್ಠ ಅಲ್ಲ, ಅವನು ಎಷ್ಟು ಭಯಂಕರ ಅಷ್ಟೇ ಸಮಾಧಾನ ಕೂಡ. ಹಲವಾರು ಬಾರಿ ತನ್ನ ಮಾವುತನನ್ನ ಪ್ರಾಣಾಪಾಯದಿಂದ ಕಾಪಾಡಿದ್ದಾನೆ ಎಂದು ಸ್ವತಃ ಪ್ರಸ್ತುತ ಇರುವ ಮಾವುತ ವಿನು ಎನ್ನುವವರು ಹೇಳಿಕೊಂಡಿದ್ದಾರೆ. ಬಳ್ಳೆಯಲ್ಲಿ ಇರುವ ಅರ್ಜುನ ಕಾರ್ಯಾಚರಣೆಗೆಂದು ಹಾಸನ ಜಿಲ್ಲೆ ಸಕಲೇಶ್ಪುರದ ಕಡೆ ಇರುವ ಕಾಡಿಗೆ ಬಂದಿತು. ಅಲ್ಲಿ ಈ ದುರ್ಘಟನೆ ನಡೆಯಿತು. ಆನೆಗಳು ಸಾಮಾನ್ಯವಾಗಿ 70 ಬದುಕುತ್ತವೆ. ಅರ್ಜುನ ಈ ಆನೆಗೆ 65 ವಯಸ್ಸಾಗಿತ್ತು. ರೂಲ್ಸ್ ಪ್ರಕಾರ 60 ನಂತರ ಈ ರೀತಿ ಕಾರ್ಯಾಚರಣೆಗೆ ಆನೆಗಳನ್ನ ಬಳಸಬಾರದು, ಅದು ತಪ್ಪು ಕೂಡ. 5,680 kg ತೂಕವಿರುವ ಅರ್ಜುನ ಕಳೆದ ಮೈಸೂರು ದಸರಾದಲ್ಲಿ ತಿಕ್ಕು ತೋರುವ ನಿಶಾನೆ ಆನೆಯಾಗಿ ಭಾಗಿಯಾಗಿತ್ತು. ಅರ್ಜುನ ಜಂಬೋ ಸವಾರಿಯಲ್ಲಿ ಅಷ್ಟೇ ಅಲ್ಲದೆ ಪುಂಡಾನೆ ಹುಲಿ ಕಾರ್ಯಾಚರಣೆಯಲ್ಲಿ ಕೂಡ ನಿಸ್ಸೀಮನಾಗಿದ್ದ. ಮಾಸ್ತಿಗುಡಿ ಟೈಗರ್ ಆಪರೇಷನ್ ಅಲ್ಲಿ ಕೂಡ ಭಾಗಿಯಾಗಿದ್ದ. ಅರ್ಜುನನನ್ನ ಫೈಟರ್ ಆನೆ ಅಂತಾನೂ ಕರಿತಾ ಇದ್ರು. ಹೀಗೆ ಎಲ್ಲರ ಮನಸ್ಸನ್ನ ತನ್ನತ್ತ ಸೆಳೆದಿದ್ದ ಅರ್ಜುನ ಇನ್ನೂ ನೆನಪು ಮಾತ್ರ. ಶಕ್ತಿಶಾಲಿ ಅರ್ಜುನನಿಗೆ ಕರ್ನಾಟಕ ಜನತೆಯ ಪರವಾಗಿ ಈ ಮೂಲಕ ನಮನಗಳನ್ನ ಅರ್ಪಿಸೋಣ. ನಮ್ಮ ಮಾಹಿತಿ ನಿಮ್ಮ ಯಶಸ್ಸು. ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ.